ಓಕೆ, ಬುಲ್ಬುಲ್ ಚಿತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ಕಲಾವಿದರು ಮಾತನಾಡಿದರು, ನಿರ್ದೇಶಕರು ಮಾತನಾಡಿದರು. ಈ ಚಿತ್ರದ ಪ್ರಮುಖ ಅಟ್ರಾಕ್ಷನ್ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಬುಲ್ಬುಲ್ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ. ಸರ್ ನಮಸ್ತೆ. ಬುಲ್ಬುಲ್ ಟೈಟಲ್ ಕೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ನಾಗರಾವ್ ಸಿನಿಮಾದ ನಿಮ್ಮ ಡೈಲಾಗ್ ಹೇಳಿ ಸರ್. ಭಾಳ ವರ್ಷಗಳ ನಂತರ ಈ ಟೈಟಲ್ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ನೀವು ಅಭಿನಯಿಸ್ತಾ ಇದ್ದೀರ ದರ್ಶನ್ ಅವ್ರ ಜೊತೆ. ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬ ಒಂದು ಅವೈಟಿಂಗ್ ಅಂತಲೇ ಹೇಳ್ಬೋದು. ಅಂತ ಇದೊಂಥರ ಅಪ್ಪ ಮಗನದು ಅವರ ಅನ್ಯೂನ್ಯತೆ ಎಷ್ಟಿದೆ ಅಂತ ಈ ಪಿಕ್ಚರಲ್ಲಿ ಆ್ಯಸ್ ಫ್ರೆಂಡ್ಸ್ ಇದೆ. ನೀವು ಮಧ್ಯದಲ್ಲಿ ಸಣ್ಣ ಒಂದು ಲವ್ ಸ್ಟೋರಿ ಬಂದಾಗ ಅದನ್ನು ತನ್ನ ಮಗನ ಮೇಲೆ ಇಷ್ಟ ಇದ್ರೂ ಮಗನ ಕಂಡ್ರೆ ಬಹಳ ಪ್ರಾಣ ಇದ್ರೂ ಆ ಲವ್ನ ಮಗ ಹುಡುಗ ಹುಡುಗಿ ಲವ್ನ ಬಿಡಿಸಿ ಬೇರೆ ಅವನ ಫ್ರೆಂಡ್ ಮಗನಿಗೆ ಮದುವೆ ಮಾಡಿಸ್ಬೇಕು ಅಂತ ಅಪ್ಪನಿಗೆ ಆಸೆ ಇರುತ್ತೆ. ಅಂದರೆ ನನಗೆ ಅದು ಯಾತಕ್ಕೆ ಅಂದರೆ ನಾವೆಲ್ಲ ಒಂದು ನಾಲ್ಕು ಜನ ಫ್ರೆಂಡ್ಸ್ ಇತ್ತು. ಆ ನಾಲ್ಕು ಜನ ಫ್ರೆಂಡ್ಸ್ ಮಧ್ಯದಲ್ಲಿ ಬಹಳ ಹತ್ತಿರದ ಫ್ರೆಂಡ್ಸಾಗಿ ಭಾಳ ವರ್ಷಗಳಿಂದ ಇರ್ತೀವಿ. ಆ ಥರ ಫ್ರೆಂಡ್ಶಿಪ್ಗೋಸ್ಕರ ಈ ವಾಂಟ್ಸ್ ಟು ಸ್ಯಾಕ್ರಿಫೈಸ್ ಯುವರ್ ಸನ್ಸ್ ಲವ್, ಅವನ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡು ಅಂತ ಕೇಳಿದಾಗ ಮಗ ಕೂಡ ಈಸ್ ರೆಡಿ ಟು ಸ್ಯಾಕ್ರಿಫೈಸ್. ಮಗ ಕೂಡ ಹಂಗೆ ಆದರೆ ಅದು ಅದಾದಮೇಲೆ ಹ್ಯಾಪಿ ಎಂಡಿಂಗ್ ಆಗುತ್ತೆ. ದಟ್ ಈಸ್ ಒನ್ ಥ್ರೆಡ್ ಸ್ಟೋರಿ ಆಫ್ ಬುಲ್ಬುಲ್. ಬುಲ್ಬುಲ್ ಟೈಟ್ಲ್ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಈ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ ಈ ಡೈಲಾಗ್ ಅಂತ ಹೇಳ್ತಾ ತುಂಬ ಪಾಪ್ಯುಲರ್ ಆಗಿತ್ತು ಆ ಡೈಲಾಗ್. ಅದ್ರ ಬಗ್ಗೆ ಅದು ವಿಲನ್ ಆಗಿ ನಾನು ಬಂದಿದ್ದು ಆವಾಗ ಬುಲ್ಬುಲ್ ಅಂತ ಪುಟ್ಟಣ್ಣವರ ಕ್ರೆಡಿಟ್ ಗೋಷ್ಠಿಗೆ ಡೈರೆಕ್ಟರ್ ಪುಟ್ಟಣ್ಣ. ಆ ಟೈಟಲ್ ಈ ಸಿನಿಮಾಗೆ ಎಷ್ಟು ಅಡ್ವಾಂಟೇಜ್ ಆಗ್ಬೋದು ಸರ್ ಆ ಟೈಟಲಿಂದ, ಆ ಟೈಟಲ್ ಇಟ್ಟಿರೋದ್ರಿಂದ? ಅದು ಕ್ಯಾಚಿ ಆಗಿದೆ ಅಲ್ವ, ಒಂದು ಸ್ವಲ್ಪ ಸಮ್ ಡಿಫ್ರೆಂಟ್ ಆಗಿದೆ. ಬುಲ್ಬುಲ್ ಅಂದರೆ ಏನಿದು ಬುಲ್ಬುಲ್ ಅಂತ ನಮಗೆ ಕನ್ಫ್ಯೂಷನ್ ಇದೆ ಜನಕ್ಕೆ. ನೀವು ಮತ್ತು ದರ್ಶನ್ ಒಂದು 7-8 ವರ್ಷಗಳ ಹಿಂದೆ ಒಟ್ಟಿಗೆ ಅಭಿನಯಿಸಿದ್ರಿ ಅಣ್ಣವರು ಸಿನಿಮಾದಲ್ಲಿ. ಅದರಲ್ಲಿ ನೀವು ಮಾಡಿದಂಥ ಪಾತ್ರ ಬೇರೆ, ಇಲ್ಲಿ ತಂದೆ ಪಾತ್ರ ಮಾಡ್ತಾ ಇದ್ದಾರೆ. ಹೇಳಿ ಸರ್, ದರ್ಶನ್ ಆಫ್ ಸ್ಕ್ರೀನಲ್ಲಿ ನಿಮ್ಮನ್ನು ತುಂಬ ಇಷ್ಟಪಡುವಂಥವ್ರು, ಸೊ ನೀವಿಬ್ಬರು ಕಾಂಬಿನೇಷನ್ ಹೇಗೆ ಅಂತ? ಅಂದರೆ ಬೇರೆಯವರೆಲ್ಲ ನನ್ನನ್ನು ಇಷ್ಟಪಡಲ್ವಾ? ಹಾಗಲ್ಲ ಸರ್, ಎಲ್ಲರೂ ಇಷ್ಟಪಡ್ತಾರೆ. ದರ್ಶನ್ ಅವ್ರಿಗಂತೂ ತುಂಬ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಗೌರವ ಅನ್ಕೊಂಡ್ರೆ ಹಳೆ ಅವ್ರ ತಂದೆ ಕಾಲದಿಂದಲೂ ನಾವು ಆ ಕುಟುಂಬಕ್ಕೆ ಹತ್ರದಲ್ಲಿದ್ವಿ. ಇಷ್ಟು ದೊಡ್ಡದಾಗಿ ಅವರು ಬೆಳೆದಿದ್ದಾನಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಸಂತೋಷ. ಇವತ್ತು ಇಲ್ಲಿ ಸುರ್ಭಿ ಫಾರ್ಮ್ನಲ್ಲಿ ಶೂಟಿಂಗ್ ನಡೀತಾ ಇದೆ. ಒಂಥರ ಮನೆ ವಾತಾವರಣ ಅಟ್ಮಾಸ್ಫಿಯರ್ ಆ ಥರ ಇದೆ, ತುಂಬ ಕುಟುಂಬ ಅಷ್ಟೊಂದು ಜನರು ಇಲ್ಲಿರುವಂಥದ್ದು. ಸೊ ಹೇಳಿ ಸರ್, ಇಷ್ಟೊಂದು ದೊಡ್ಡ ಕಲಾವಿದರ ಜೊತೆ ನೀವೊಬ್ಬ ಹಿರಿಯ ನಟರು ಇವರೆಲ್ಲರ ಜೊತೆ ಇರುವಂಥದ್ದು ಹೇಗೆ ಒಂದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇಲ್ಲಿನೇ ಇದ್ರು? ಮುಂಚೆಯಿಂದ ನಾವೆಲ್ಲ ಒಟ್ಟಿಗೆ ಯಾರಿಗೂ ಏನು ಒಂದು ಡಿಫ್ರೆನ್ಸಸ್ ಇರೋಲ್ಲ, ನೀನು ದೊಡ್ಡವನು ನಾನು ದೊಡ್ಡವನು ಅಂತ. ನಾವು ಚಿತ್ರರಂಗದಲ್ಲಿ ಇದ್ದಾಗ ಏನೋ ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್ಟು, ಪ್ರೊಡಕ್ಷನ್ ಬಾಯ್ಸ್ಟು, ಡೆಕೋರೇಷನ್ ಆರ್ಟಿಸ್ಟ್, ನಾವೆಲ್ಲ ಒಂದೇ ಏನೋ ಮನೋಭಾವ, ಒಂದೇ ನೀವು ಹೇಳಿದಾಗ ಒಂದೇ ಕುಟುಂಬದವ್ರ ಥರ ಇರ್ತೀವಿ. ಸೊ ಇಟ್ ಗೀವ್ಸ್ ಅಸ್ ಲಿಟ್ಲ್ ಮೆಂಟಲ್ ಪೀಸ್. ಏನು ಚೆನ್ನಾಗಿ ಕೂತು ಮಾತುಕತೆ, ಒಬ್ಬರದ್ದು ಹಳೆ ಕಾಲದ ನೆನಪುಗಳನ್ನೆಲ್ಲ ನೆನೆಸ್ಕೊತೀವಿ. ಸ್ವಲ್ಪ ಇಟ್ ವಿಲ್ ಬಿ ಥ್ರಿಲ್ಲಿಂಗ್ ಫಾರ್ ಅಸ್ ಆಲ್ಸೋ ಇನ್ ಲೈಫ್. ಆಮೇಲೆ ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ ಸರ್, MD ಶ್ರೀಧರ್ ಅವರ ನಿರ್ದೇಶನದ ಬಗ್ಗೆ? ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ. ಇಟ್ಸ್ ನೈಸ್ ಆ್ಯಂಡ್ ಸಿಂಪಲ್. ಈಗ ಸ್ವಲ್ಪ ನನಗೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ನನ್ನ ಕಷ್ಟ ಸುಖಗಳನ್ನ ನೋಡ್ಕೊಂಡು ಕೆಲಸ ಮಾಡ್ತೀನಿ. ಅದನ್ನೆಲ್ಲ ಸ್ವಲ್ಪ ನನ್ನಿಂದ ತೊಂದರೆನೇ ಅವರಿಗೆ. ನೀವು ಯಾವುದೇ ಸಿನಿಮಾ ಕಮಿಟ್ ಆಗೋಕ್ಕಿಂತ ಮುಂಚೆ ನಿರ್ದೇಶಕರಿಗೆ ಹೇಳ್ಬಿಡ್ತೀರಂತೆ, ನನಗೆ ಕೇಳಿದ್ದೀನಿ ನಾನು ಬರೋದೇ ಲೇಟು ಅಂತೇಳಿ. ಸೊ ಇಲ್ಲಿ ಹೇಗೆ ಸರ್ ಈ ಚಿತ್ರತಂಡ ನಿಮಗೆ ಹೇಗೆ ಇದು ಮಾಡಿದೆ ಅಂತ? ಅವರು ಅದೇ ದರ್ಶನ್ ಎಲ್ಲ ಓನ್ ಪ್ರೊಡಕ್ಷನ್ ಆದ್ದರಿಂದ ಫಸ್ಟು ಬರಬೇಕಾದ್ರೆ ಪ್ಯಾಕಪ್ ಬಜೆ ನೀವು ಹೋಗಿ ಬೇಕಾದ್ರೆ ಅಂತಾರೆ. ಇಲ್ಲಪ್ಪ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡೋದಕ್ಕೆ ಬನ್ನಿ, ಇಲ್ಲ ನೀವು ಇಷ್ಟ ಅಂತ. ಸೊ ಅಷ್ಟು ನನಗೆ ಫ್ರೀಡಮ್ ಇದೆ ಇದರಲ್ಲಿ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮತ್ತು ಬುಲ್ಬುಲ್ ಚಿತ್ರ ಅವರಿಗೆ ಸಾಕಷ್ಟು ಖುಷಿ ಕೊಡ್ತಾ ಇದೆ ಅನ್ನೋದು ಅವ್ರ ಮಾತಿನಲ್ಲೇ ಗೊತ್ತಾಗುತ್ತೆ. ದರ್ಶನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಭಾಳ ವರ್ಷಗಳ ನಂತರ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಚಿತ್ರದ ಬಗ್ಗೆ ಈಗಾಗಲೇ ನಿರೀಕ್ಷೆ ಮೂಡಿದೆ ಅಂತಲೇ ಹೇಳ್ಬೋದು. ಓಕೆ ವೀಕ್ಷಕರೇ, ನೀವಿವತ್ತು ಬುಲ್ಬುಲ್ ಚಿತ್ರದ ಚಿತ್ರೀಕರಣವನ್ನು ನೋಡಿದ್ರಿ. ಬಹುಶಃ ನೀವೆಲ್ಲ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿರ್ತೀರ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.